ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಕಥಾ ಸಮಯ ನನ್ನ ಬದುಕು ನನ್ನದು. 80 ವಯಸ್ಸಿನ ಕಾವೇರಜ್ಜಿ ಕುರ್ಚಿಯ ಮೇಲೆ ನೆಟ್ಟಗೆ ಕುಳಿತುಕೊಂಡಿದ್ದವಳು ಇದ್ದಕ್ಕಿದ್ದಂತೆ ಜೋರಾಗಿ ನಗತೊಡಗಿದಳು. ಅವಳ ಹದಿಹರೆಯದ ವಯಸ್ಸಿನ ಮೊಮ್ಮಗಳು ಸುನೀತಾ ಅಜ್ಜಿಯತ್ತ ಅಚ್ಚರಿಯಿಂದ ನೋಡಿದಳು. ಅಜ್ಜಿ ಹೇಳಿದ್ಲು, ಏನಿಲ್ಲ ಕಣೆ, ನಿನ್ನ ವಯಸ್ಸಿನಲ್ಲಿ ನಾನೊಮ್ಮೆ ಆತ್ಮಹತ್ಯೆಗೆ ಹೊರಟಿದ್ದೆ, ಅದು ನೆನಪಾಗಿ ನಗು ಬಂತು. ಆತ್ಮಹತ್ಯೆ? ಈ ಅಜ್ಜಿ ಧೈರ್ಯಕ್ಕೆ ಇನ್ನೊಂದು ಹೆಸರು, ಅಂತಾರಾಷ್ಟ್ರೀಯ ಕ್ರೀಡಾಪಟು. ಅಜ್ಜಿ ಹೇಳಿದ್ಲು, ಏನಿಲ್ಲ ಕಣೆ, ಪ್ರೇಮ ಭಂಗ. ನಾನು ಒಬ್ಬ ಹುಡುಗನನ್ನು ಪ್ರೀತಿಸಿದ್ದೆ, ಅದೇನ್ ಕಾರಣವ ಅವನು ನನ್ನನ್ನು ನಿರಾಕರಿಸಿದ. ನಿರಾಶೆ ತಾಳಲಾಗದೆ ಸಮುದ್ರಕ್ಕೆ ಹೋಗಿ ಹಾರಿಬಿಟ್ಟೆ, ಆದರೆ ಆ ಸಮುದ್ರವು ನನ್ನನ್ನು ನಿರಾಕರಿಸಿಬಿಟ್ಟಿತು. ಯಾರೋ ಪುಣ್ಯಾತ್ಮರು ನನ್ನ ಜೀವ ಉಳಿಸಿದ್ರು. ಆ ನೀರಿಗೆ ಹಾರಿದಾಗ ಉಸಿರು ಕಟ್ಟಿತ್ತಲ್ಲ, ಅಬ್ಬಾ! ಇನ್ನೊಮ್ಮೆ ಅಚ್ಚರಿಯಿಂದ ಸುನೀತಾ ಅಜ್ಜಿಯನ್ನು ನೋಡಿದಳು. ಅಜ್ಜಿ ಆತ್ಮಹತ್ಯೆಗೆ ಹೊರಟಿದ್ದೆ. ಅಜ್ಜಿ ಹೇಳಿದ್ಲು, ಸುನೀತಾ ನೋಡು, ನಾನು ಅವತ್ತು ನಿಜವಾಗಿಯೂ ಆತ್ಮಹತ್ಯೆ ಮಾಡಿದ್ರೆ ಜನ ಏನು ಆಡಿಕೊಳ್ತಿದ್ರು ಗೊತ್ತಾ? ಏನು ಆಡಿಕೊಳ್ತಿದ್ರು ಅಜ್ಜಿ? ಹುಡುಗಿಗೆ ಎಲ್ಲೋ ಹೊಟ್ಟೆ ಬಂದಿರಬೇಕು ಅಂತ ಆಡಿಕೊಳ್ತಿದ್ರು. ಆದ್ರೆ ಆ ಹುಡುಗ ಎಂತ ಹೆದರು ಕುಕ್ಲ ಆಗಿದ್ದ ಅಂದ್ರೆ ಒಂದು ಮುತ್ತು ಕೂಡ ನನಗೆ ಕೊಟ್ಟಿರ್ಲಿಲ್ಲ ಕಣೆ. ಅಜ್ಜಿ ಹೇಳಿದಾಗ ಸುನೀತಾ ಕಲ್ಲಾಗಿ ನಿಂತಳು. ಅಜ್ಜಿ ಮತ್ತೆ ಹೇಳಿದ್ಲು, ನೋಡಿದ್ಯಾ ಎಂಥ ಒಂದು ಅಮೂಲ್ಯ ಬದುಕು ಆ ದಿನ ನನ್ನದು ಉಳಿಯಿತು. ಸುನೀತಾ ನೆಟ್ಟಗೆ ಹಾಗೆ ನಿಂತಿದ್ದವಳು ಕೈಯೊಳಗೆ ಮುಷ್ಟಿಯೊಳಗೆ ಅವಿಸಿಕೊಂಡಿದ್ದ ಪಾಷಾಣ ವಿಷವನ್ನು ಅಜ್ಜಿಗೆ ಗೊತ್ತಾಗದ ಹಾಗೆ ನಾಶ ಮಾಡೋಣ ಎಂದು ಒಳಗೆ ಹೋದಳು. ಅಜ್ಜಿ ಓರೆ ಕಣ್ಣಿನಿಂದ ಮೊಮ್ಮಗಳನ್ನು ಗಮನಿಸುತ್ತಲೇ ಇದ್ದಳು. ಅಜ್ಜಿಯ ಮುಖದಲ್ಲಿ ಒಂದು ಕಿರುನಗೆ ಅರಳಿತು.